ತೆಲುಗುದೇಶಂ ಅಧ್ಯಕ್ಷ ಎನ್ ಚಂದ್ರಬಾಬು ನಾಯ್ಡು ತಮ್ಮ ಪಕ್ಷ ಎನ್ಡಿಎ ಒಕ್ಕೂಟದಲ್ಲಿದ್ದು ಇಂದು ಸಂಜೆ ನಡೆಯುವ ಸಭೆಯಲ್ಲಿ ಪಾಲ್ಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ವಿಜಯವಾಡದಲ್ಲಿಂದು ಅವರು, ದೇಶ ಸಾಕಷ್ಟು ರಾಜಕೀಯ ಏರಿಳಿತಗಳಿಗೆ ಸಾಕ್ಷಿಯಾಗಿದೆ, ಇದೊಂದು ಐತಿಹಾಸಿಕ ಚುನಾವಣೆಯಾಗಿದ್ದು ಜನರು ನಮಗೆ ಬೆಂಬಲ ನೀಡಿರುವುದಕ್ಕೆ ಋಣಿಯಾಗಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಸಹಕಾರ ಮಹತ್ವದ್ದಾಗಿದ್ದು ತೆಲುಗು ದೇಶಂ ಎನ್ಡಿಎ ಭಾಗವಾಗಿದೆ ಎಂದು ಹೇಳಿದರು. You are very loud, you want news always. I am also experienced, I have seen so many political changes in this country. We are in NDA, I am going for NDA meeting. In course of time, anything will report. ಜನಸೇನ ಪಕ್ಷದ ಮುಖಂಡ ಪವನ್ ಕಲ್ಯಾಣ್ ಅವರು ದೆಹಲಿಯಲ್ಲಿ ನಡೆಯಲಿರುವ ಎನ್ಡಿಎ ಸಭೆಯಲ್ಲಿ ಪಾಲ್ಗೊಳ್ಳಲು ವಿಜಯವಾಡದಿಂದ ತೆರಳಿದ್ದಾರೆ. Power sharing and whatever portfolios have an idea and would like to disclose it after hamare gadbandhan ko kutada sabhiyalli palgolluvudagi tilisirva loka janashakti pakshada adhyaksha chirag paswan ಎನ್ಡಿಎ ಒಗ್ಗಟ್ಟಾಗಿ ನಿಂತಿದ್ದು ಸದ್ಯದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಲಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಆದರಣೀಯ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ತೋ ವಹಿ ಉಸ್ಕಾ ಶ್ರೇಯ ಮೇರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜಿ ಕೋ ಭಿ ಜಾತಾ ಹೈ. ಬಿಹಾರದ ಮುಖ್ಯಮಂತ್ರಿ ಹಾಗೂ ಜೆಡಿಯು ಮುಖಂಡ ನಿತೀಶ್ ಕುಮಾರ್ ಅವರು ಎನ್ಡಿಎ ಸಭೆಯಲ್ಲಿ ಪಾಲ್ಗೊಳ್ಳಲು ಪಾಟ್ನಾದಿಂದ ತೆರಳಿದ್ದಾರೆ.